ನ್ಯೂಕ್ಲಿಯ ಶಕ್ತಿ. ಸಾಂಪ್ರದಾಯಿಕ ಶಕ್ತಿಯ ಮೂಲಗಳಾದ ಸೌದೆ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಏರುತ್ತಲೇ ಇರುವ ಶಕ್ತಿಯ ಬೇಡಿಕೆಯನ್ನು ಈಡೇರಿಸಲು ವಿಫಲವಾಗಿವೆ. ನಾವು ನಮ್ಮ ಶಕ್ತಿಯ ಅವಲಂಬನೆಯನ್ನು ನವೀಕರಿಸಲಾಗದ ಶಕ್ತಿಯ ಆಕರಗಳಿಂದ ನವೀಕರಿಸಬಹುದಾದ ಶಕ್ತಿಯ ಮೂಲಗಳಿಗೆ ಬದಲಿಸಲೇಬೇಕಾಗಿರುವುದು ಅನಿವಾರ್ಯವಾಗಿದೆ. ಸೌರಶಕ್ತಿ ಮತ್ತು ಮಾರುತ ಶಕ್ತಿಯ ಬಳಕೆಯನ್ನು ಜನಪ್ರಿಯಗೊಳಿಸಲಾಗುತ್ತಿದೆ. ಆಧುನಿಕ ಯುಗದಲ್ಲಿ ನ್ಯೂಕ್ಲಿಯರ್ ಶಕ್ತಿಯ ಬಳಕೆಯು ಪರ್ಯಾಯ ಶಕ್ತಿಯ ಮೂಲವಾಗಿ ಭರವಸೆ ಹುಟ್ಟಿಸಿದೆ. ತಟಸ್ಥ ಪರಮಾಣುಗಳಿಂದ ವಿದ್ಯುದಾವಿಷ್ಟ ಕಣಗಳು ಹೊರಬರುತ್ತವೆ. ವಿಕಿರಣ ಪಟುತ್ವ ಒಂದು ನ್ಯೂಕ್ಲಿಯ ವಿದ್ಯಮಾನ. ವಿಕಿರಣ ಕ್ಷಯಿಸುವಿಕೆಯಲ್ಲಿ ಪರಮಾಣುವು ವಿದ್ಯುದಾವಿಯಷ್ಟು ಕಣಗಳನ್ನು ಉತ್ಸರ್ಜಿಸುವುದರ ಮೂಲಕ ಇನ್ನೊಂದು ಪರಮಾಣುವಾಗಿ ಬದಲಾಗುತ್ತದೆ. ಒಂದು ಧಾತುವು ಇನ್ನೊಂದು ಧಾತುವಾಗಿ ದ್ರವ್ಯಾಂತರ ಹೊಂದುತ್ತದೆ. ಗಾಮ ಉತ್ಸರ್ಜನೆ ಹೊರತುಪಡಿಸಿ ನ್ಯೂಕ್ಲಿಯ ಕ್ರಿಯೆಗಳ ಪ್ರಮುಖ ಅನುಕೂಲವೆಂದರೆ ವಿಕಿರಣಪಟು ಮತ್ತು ವಿಕಿರಣಪಟುವಲ್ಲದ ಐಸೋಟೋಪ್ಗಳನ್ನು ತಯಾರಿಸುವುದು. ನ್ಯೂಕ್ಲಿಯ ಕ್ರಿಯೆ ನಡೆಸಿ ವಿಕಿರಣಪಟುವಾಗಿರುವ ಐಸೋಟೋಪ್ಗಳನ್ನು ಪಡೆಯುವ ಪ್ರಕ್ರಿಯೆಗೆ ಕೃತಕ ವಿಕಿರಣಪಟುತ್ವ ಎಂದು ಹೆಸರು. ಉದಾಹರಣೆಗೆ, ರಂಜಕವು ನೈಸರ್ಗಿಕವಾಗಿ ಸಂಯುಕ್ತ ವಸ್ತುವಿನ ರೂಪದಲ್ಲಿ ದೊರೆಯುತ್ತದೆ ಹಾಗೂ ಅದು ವಿಕಿರಣಪಟು ಧಾತುವಾಗಿರುವುದಿಲ್ಲ. ಆಲ್ಫಾ ಕಣಗಳಿಂದ ಅಲ್ಯೂಮಿನಿಯಂ ಪರಮಾಣುವನ್ನು ತಾಡಿಸಿದಾಗ ದೊರೆಯುವ ರಂಜಕ ಪರಮಾಣುಗಳು ವಿಕಿರಣವಾಗಿರುತ್ತವೆ. 1945ರ ಎರಡನೇ ಮಹಾಯುದ್ಧದಲ್ಲಿ ಜಪಾನಿನ ಮೇಲೆ ಎರಡು ಪರಮಾಣು ಬಾಂಬ್ಗಳನ್ನು ಸಿಡಿಸಲಾಯಿತು. ಈ ಬಾಂಬ್ಗಳನ್ನು ಲಿಟಲ್ ಬಾಯ್ ಮತ್ತು ಫ್ಯಾಟ್ ಮ್ಯಾನ್ ಎಂದು ಹೆಸರಿಸಲಾಗಿತ್ತು.